ಮಂತ್ರಾಲಯದಲ್ಲಿ ಸುಬುಧೇಂದ್ರ ತೀರ್ಥ ಸ್ವಾಮೀಜಿ ಕೊಟ್ಟಿದ್ದ ಮಂತ್ರಾಕ್ಷತೆಯು ನಿರ್ಮಲ್ಯ ಸಾಲಿಗ್ರಾಮವಾಗಿ ಈಗ ಬದಲಾಗಿದೆ. ಬಾಗಲಕೋಟೆ ನಗರದ ವಿದ್ಯಾಗಿರಿಯ ಪ್ರಹ್ಲಾದ್ ಸೀಮಿಕೇರಿ ಅನ್ನೋರ ಮನೆಯಲ್ಲಿ ಅಚ್ಚರಿ ಘಟಿಸಿದೆ. ಇದೊಂದು ಪವಾಡ ಅಂತ ಮಂತ್ರಾಲಯ ಶ್ರೀಗಳು ಒಪ್ಪಿಕೊಂಡಿದ್ದಾರೆ. 6 ತಿಂಗಳ ಹಿಂದೆಯಷ್ಟೇ ಮಂತ್ರಾಲಯದಿಂದ ಮಂತ್ರಾಕ್ಷತೆಯನ್ನು ತಂದಿದ್ರು, ಆದರೆ 15 ದಿನಗಳ ಹಿಂದೆಯಷ್ಟೇ ಮಂತ್ರಾಕ್ಷತೆ 10 ಸಾಲಿಗ್ರಾಮವಾಗಿ ಬದಲಾಯಿತು. ಇದರಲ್ಲಿ 5 ಸಾಲಿಗ್ರಾಮವನ್ನು ಮಂತ್ರಾಲಯ ಸ್ವಾಮೀಜಿಗೆ ಅರ್ಪಿಸಿದ್ದಾರೆ, 5 ಸಾಲಿಗ್ರಾಮವನ್ನು ಮನೆಯಲ್ಲೇ ಪೂಜೆಗೆ ಇಟ್ಕೊಂಡಿದ್ದಾರೆ. ಒಂದ್ ಅಷ್ಟೇ ಹೇಳ್ಬಿಡು ಸ್ವಾಮಿ ಕಡೆ ಅಷ್ಟೇ ಬಿಡು. ಈಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಸುಧೀಂದ್ರ ಸೀಮಿಕೇರಿ ಅನ್ನೋರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸುಧೀಂದ್ರ ಸೀಮಿಕೇರಿ ಅವರೇ. ನಮಸ್ಕಾರ. ನಮಸ್ಕಾರ. ಇದು ನಡೆದದ್ದು ನಿಮ್ಮ ಸಹೋದರ ಮನೆಯಲ್ಲ? ಹೌದು ಸರ್, ಹೌದು. ಏನಾಯ್ತರಿ ಸರ್ ಅದು? ಅವರು ಪ್ರಹ್ಲಾದ್ ಸೀಮಿಕೇರಿ ಅಂತ ಅವ್ರು ನಮ್ಮ ಸಹೋದರರು. ಅವ್ರ ಮನೆಯಲ್ಲಿ ನಡೆದಂತ ಇದೊಂದು ಘಟನೆ. ಏನ್ ನಡೀತು ಸರ್ ಇದು? ಆಕ್ಚುಲಿ ನಡೆದದ್ದು 15ನೇ ತಾರೀಕು. ಅವತ್ತು ಗುರುವಾರನೇ ಇತ್ತು. ಅವತ್ತು ಗುರುವಾರ ಇತ್ತು. ಅವತ್ತಿನ ದಿವಸ ಅವರು ಮನೆಯಲ್ಲಿ ಒಂದು ಅವ್ರ ಮನೆಯಲ್ಲಿ ಒಂದು ಪ್ರಸಾದ ಪ್ಯಾಕೆಟ್, ಆಮೇಲೆ ಪ್ರಸಾದ ಅಂದ್ರೆ ಕಲ್ಸಕ್ರಿ, ಮಂತ್ರಾಕ್ಷತೆ ಮತ್ತು ನಿರ್ಮಾಲ್ಯದ ಪ್ಯಾಕೆಟ್ ಇತ್ತು. ಅದು ಯಾವಾಗೋ ತಂದಿಟ್ಟಿದ್ದು ಅದು ಎಲ್ಲಿಂದ? ಮಂತ್ರಾಲಯದ ಪ್ರಸಾದ. ಅದು ಯಾರು ಕೊಟ್ಟಿದ್ದ? ಚಿಕ್ಕ ಪ್ಯಾಕೆಟ್ ಅದು. ಅಲ್ಲ, ಸುಬುಧೇಂದ್ರ ತೀರ್ಥರೇ ಕೊಟ್ಟಿದ್ದು. ಅಲ್ಲ, ಮಂತ್ರಾಲಯಕ್ಕೆ ಅವ್ರು ರೆಗ್ಯುಲರ್ ಆಗಿ ಹೋಗಿರ್ತಾರ. ನಾರ್ಮಲ್ ಆಗಿ ಹಾಗೆ ಪ್ರಸಾದ ಎಲ್ಲ ತಗೊಂಡ್ಬರ್ತಾರಲ್ಲ, ಹಾಗೆ ತಂದಿಟ್ಟದ್ದು. ಅವರು ಸಾಧಾರಣ 30-40 ವರ್ಷದಿಂದ ಪ್ರತಿ ಸಾರಿ ಆರಾಧನೆಗೆಲ್ಲ ಹೋಗ್ತಾರ ಅವರು. ಸರಿ ಸರಿ, ತಂದಿಟ್ಟಿದ್ರು. ಹಾ, ತಂದಿಟ್ಟಿದ್ರು. ಅದು ಮನೆ ಕ್ಲೀನ್ ಮಾಡೋ ಮುಂದ ಅಂತೇಳಿ ತಗಲಿಕ್ ಹೋಗ್ಯಾರ. ಪ್ರಸಾದ ಚೀಟಿ ಅವ್ರು ಸಿಕ್ಕಿದೆ. ಆಮೇಲೆ ಅದನ್ನ ಅದರಲ್ಲಿ ಕಲ್ಸಕ್ರಿ ಇವ್ರು ಸೇವನೆ ಮಾಡಿ ಬರೀ ಮಂತ್ರಾಕ್ಷತಿ ಮತ್ತು ನಿರ್ಮಾಲೆ ಹಾಗೆ ಇಟ್ಟಿದ್ದಾರೆ. ಅದ ಬೆಳಿಗ್ಗೆ ಅದನ್ನೆಲ್ಲ ಕ್ಲೀನ್ ಮಾಡಿದ್ರಾಯ್ತು ಅಂತೇಳಿ ಅವ್ರ ಮನೆಯವ್ರು ತೆಗೆದಾಗ ಇವ್ರು ಪೂಜೆಗೆ ಕೂತಿದ್ರು. ಅವ್ರ ಮನೆಯವ್ರ ಕೈಗೆ ಆ ಸ್ಥಳದಲ್ಲಿ ಒಂದು 10 ಶಾಲಿಗ್ರಾಮ ರೂಪದಂತ ಇವ್ರ ವಸ್ತುಗಳು ಸಿಕ್ಕವ. ಅಂದ್ರೆ ಅದಕ್ಕೆ ಮುಂಚೆ ಸರ್ ಅದಕ್ಕೆ ಮುಂಚೆ ಒಂದು ಪ್ಲೇಟ್ ನಲ್ಲಿ ಇಟ್ಟಿದ್ರು ಅದನ್ನ ಮಂತ್ರಾಕ್ಷತೆಯನ್ನ. ಪ್ಲೇಟ್ ಅಲ್ಲ, ಅದು ಈಗ ಶೋಕೇಸ್ ಇರುತ್ತಲ್ಲ ಅಲ್ಲೇ ಇಟ್ಟಿದ್ರು. ಕವರ್ಲಿ ಮಂತ್ರಾಕ್ಷತೆಯನ್ನ ಕವರ್ ಅಲ್ಲಿ ಹಾಕಿತ್ತು. ಆ ಕವರ್ ಒಡೆದಾಗ ಒಳಗಡೆ ನಿರ್ಮಾಲ್ಯ ಅಂತ ಇರುತ್ತಲ್ಲ, ನಿರ್ಮಾಲ್ಯನು ಎರಡೂ ಇತ್ತು. ಅದೇನದೇ ಇಲ್ಲಿ ಮನೆಯೊಳಗೆ ಇಟ್ಕೊಂಡೇನೋ ಇದು ಮಾಡಿದ್ರಾಯ್ತು. ಆಮೇಲೆ ನದಿಗೆ ಹಾಕ್ಬೇಕು, ತುಂಬಾ ನಿರ್ಮಾಲ್ಯ ಮನೆ ಇದರಲ್ಲಿ ಬೇಡ ಅಂತ ಮಾಡಿದ್ರು. ಬೆಳಿಗ್ಗೆ ಕ್ಲೀನ್ ಮಾಡುವಾಗ ಆ ಸ್ಥಳದಲ್ಲೇನೆ ಇದು 10 ಶಾಲಿಗ್ರಾಮ ಸಿಕ್ಕಿದೆ. ಹೆಂಗೆ ಸರ್ ಅದು? ಏನೋ ಅದ್ಭುತ ಪವಾಡನೆ. ಈ ತರ ನಾವು ಮೊನ್ನೆ ಮಂತ್ರಾಲಯ ಶ್ರೀಗಳು ಭೇಟಿಯಾದಾಗ ಅವರು ಕೂಡ ಇದನ್ನ ಮಾಡಿದ್ರು. ತುಂಬಾನೇ ನಿಮಗೆ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹ ಇದೆ ನಿಮ್ ಮೇಲೆ. ಈ ತರದ ಅನುಗ್ರಹ ಇರ್ಬೇಕಂದ್ರೆ ವಿಶೇಷ ಸೇವಾ ನೀವು ಮಾಡಿರ್ಬೇಕು, ಅದಕ್ಕೆ ಇದು ಇದೆ ಅಂತ ಅವರು ಆಶ್ಚರ್ಯ ಆಯ್ತು. ಆಮೇಲೆ ನಮಗೆ ಇಲ್ಲಿ ಎಷ್ಟೋ ಜನ ಎಷ್ಟೋ ಪಂಡಿತರಿಗೆಲ್ಲ ಕೇಳಿದಾಗ ಸಾಕಷ್ಟು ಜನ ಇದು ಶಾಲಿಗ್ರಾಮ ಅಂತ ದೃಢ ಮಾಡಿದ್ರು. ಕೆಲವು ಜನಕ್ಕೆ ಅನುಮಾನನೂ ಇತ್ತು. ಅದಕ್ಕೆ ನಾವು ಏನ್ ಅನ್ಕೊಂಡು ಇಲ್ಲ ಹೌದು ಅಲ್ಲೋ ಅಂತೇಳಿ ಅವ್ರಿಗೆ. ಶಾಲಿಗ್ರಾಮದಲ್ಲಿ ಬಹಳಷ್ಟು ಇದು ಇದೆ. ಏನು ನರಸಿಂಹ ಶಾಲಿಗ್ರಾಮ, ವಾಸುದೇವ ಶಾಲಿಗ್ರಾಮ, ರತ್ನಗರ್ಭ ಶಾಲಿಗ್ರಾಮ, ನೀಲ ಶಾಲಿಗ್ರಾಮ, ಹಿಂಗ್ಲೂ ತುಂಬಾ ಏನೋ ವೆರೈಟಿ ಇದೆ ಅಂತ. ನಮಗೂ ಅದು ಈಗ ಇದಾದ್ಮೇಲೆ ಗುರ್ತಾಗಿತ್ತು. ಸೊ ನಾವು ಅದಕ್ಕೆ ನಾನು ನಮ್ಮ ಅಣ್ಣ ಏನು ವಿಚಾರ ಮಾಡಿದ್ವಿ, ಈಗ ನಮಗೆ ಈ ಶಾಲಿಗ್ರಾಮ ಸಿಕ್ಕಿದ್ದು ರಾಯರ ಅನುಗ್ರಹದಿಂದ. ಅದಕ್ಕೆ
ರಾಯರ ಸನ್ನಿಧಿಗೆ ಹೋಗಿ ಅಲ್ಲೇ ಶ್ರೀಗಳ ದರ್ಶನ ಶ್ರೀಗಳ ಇದಕ್ಕೆ ದೃಷ್ಟಿಗೆ ಹಾಕಿ ಅವರಿಂದಾನೇ ಕನ್ಫರ್ಮೇಶನ್ ಮಾಡ್ಕೊಂಡೆ ಅಂತ ಹೇಳಿ ಆ ಒಂದು ದೃಷ್ಟಿಯಿಂದ ನಾವು ಸ್ವತಃ ಸಾಂಗೋ ಹತ್ರನೇ ಹೋಗ್ಬೇಕಂತ ನಿರ್ಧಾರ ಮಾಡ್ಕೊಂಡು ಮೊನ್ನೆನೆ ನಾವು ಮಂತ್ರಾಲಯಕ್ಕೆ ಹೋಗಿದ್ವಿ. ಮೊನ್ನೆ ಸಾಯಂಕಾಲ ಅವ್ರಿಗೆ ಭೇಟಿಯಾದ್ವಿ. ಸುಬುಧೇಂದ್ರ ತೀರ್ಥ ಏನಂದ್ರು? ಭೇಟಿಯಾಗಿದ್ವಿ ಸುಬುಧೇಂದ್ರ ತೀರ್ಥ. ಇವ್ರು ಪಕ್ಕಾನೇ ಇದ್ರು, ಇದ್ರೊಳಗೆ ಯಾವ್ದೇ ಅನುಮಾನನೇ ಇಲ್ಲ ಅಂತ ಹೇಳಿದ್ರು. ಇಲ್ಲ ಅದಕ್ಕೆ ನಾ ಅವತ್ತ ಏನಂದ್ರು ಎಲ್ಲ ಇದು ಅವ್ರೆಲ್ಲ ಇದು ಕನ್ಫರ್ಮ್ ಮಾಡಿ ಎಲ್ಲ ಸರಿ ಇದೆ, ನೀವು ಪೂಜಾ ಎಲ್ಲ ಪುನಸ್ಕಾರ ಮಾಡ್ರಿ ಅಂತಂದ್ರು. ಆಮೇಲೆ ನಾವೇನು ಸ್ವಾಮಿಗಳ ಹತ್ರ ಒಂದು ವಿನಂತಿ ಮಾಡ್ಕೊಂಡ್ವಿ, ನಮಗೆ ಒಂದು ಇದು ಇದೆ ಏನಪ್ಪ ನಮ್ದೊಂದು ಅನಿಸಿಕೆ ಅಥವಾ ನಮ್ದೊಂದು ಇಚ್ಛಾ ಇದೆ ನಮ್ಮ ಮನೇದು, ಈ ಹೇಗೂ ನಮಗೆ ಅನುಗ್ರಹದಿಂದ ಸಿಕ್ಕದ ಈ ಐದು ಸ್ವಾಮಿಗಳು ಈ ಐದು ಶಾಲಿಗ್ರಾಮಗಳು ನಿಮ್ಮ ಇದಕ್ಕೆ ನಿತ್ಯ ಪೂಜೆಗೆ ಅಥವಾ ನಿರಂತರ ಪೂಜೆಗೆ ನಿಮ್ಗೆ ನಾವು ಸಮರ್ಪಣೆ ಮಾಡ್ಬೇಕಂತ ಮಾಡಿ ಅಂತ. ಹಾಗೇದಾಗ ಸ್ವಾಮಿಗಳಿಗೂ ತುಂಬಾನೇ ಖುಷಿ ಆಯ್ತು, ಆನಂದ ಆಯ್ತು. ಆಮೇಲೆ ಅವರು ಆಗ್ಲಿ ಬಹಳ ಸಂತೋಷ ಆಯ್ತು ಅಂತ ಹೇಳಿದ್ರು. ಬೆಳಗ್ಗೆ ಬಂದು ನೀವು ಇಲ್ಲಿ ಬಂದು ಸಮರ್ಪಣೆ ಮಾಡ್ರಿ, ಸಂಕಲ್ಪ ಎಲ್ಲ ಮಾಡ್ತಿತ್ತು ಇದು ಮಾಡ್ತೀವಿ ಅಂತ ಹೇಳಿ. ಅದೇ ರೀತಿ ನಾವು ನಿನ್ನೆ ಬೆಳಗ್ಗೆನೆ ಮಂತ್ರಾಲಯದಾಗೆ ಇದ್ದುಕೊಂಡು ನಿನ್ನೆ ಬೆಳಗ್ಗೆ ಸ್ವಾಮಿಗಳ ಸಂಧಾನಕ್ಕೆ ಅಲ್ಲಿ ಹೋಗಿ ಅವ್ರಿಗೆ ವಿಧಿವತ್ತಾಗಿ ಸಂಕಲ್ಪ ಎಲ್ಲ ಮಾಡ್ತಿದ್ರು, ಸ್ವತಃ ಸ್ವಾಮಿಗಳ ಕೈಗೆ ಅವನ್ನೆಲ್ಲ ಸಮರ್ಪಣೆ ಮಾಡಿ ನಿನ್ನೆ ಮಿಕ್ಕಿದ್ದ ಐದು ಎಲ್ಲ ನಾವು ಮತ್ತೆ ಮನೆಗೆ. ಅದನ್ನೇನ್ ಮಾಡ್ತಿದ್ರಿ ಐದಿನ? ಇನ್ನು ನಿನ್ನೆ ಸ್ವಾಮಿಗಳು ಹೇಳಿದಾರೆ ನಿತ್ಯ ಪೂಜಾ ಮಾಡ್ಬೇಕು ಅಂತ ಹೇಳಿದ್ದಾರೆ. ಓಕೆ, ಅಂದ್ರೆ ಅದು ಅದಕ್ಕೆ ನಾವು ಅಣ್ಣನ ಮನೆಯ ದೇವರ ಕೋಣೆಯಲ್ಲಿ ನಿತ್ಯ ಪೂಜೆಗೆ ಅದಿದೆ. ಹೌದು. ಇದೇನ್ರಿ ಸರ್ ಪವಾಡ ಸರ್? ಇದು ಪವಾಡನೇ ಸರ್ ಇದು. ಯಾಕಂದ್ರೆ ನಾವು ಸಾಧಾರಣವಾಗಿ ಶಾಲಿಗ್ರಾಮನೇ ಎಲ್ಲೂ ತಗೋಬೇಕು ಅಂದ್ರೆ ಅದು ಪ್ಯೂರ್ ಇರ್ತದ ಏನೋ ಒಂಥರ ಅನುಮಾನ ಇರ್ತದ. ಶಾಲಿಗ್ರಾಮದೊಳಗೆ ಯಾವಾಗ್ಲೂ ಭಗವಂತನ ರೂಪ ಇರ್ತದ. ಹಿಂಗಾಗಿ ಶಾಲಿಗ್ರಾಮ ಸಿಗುದೇ ಒಂದಿದು ಅಥವಾ ಶಾಲಿಗ್ರಾಮ ಸ್ಪರ್ಶ ಮಾಡೋದೇ ಒಂದು ದೊಡ್ಡದು. ಅಂತ ಹತ್ತತ್ತು ಶಾಲಿಗ್ರಾಮ ನಮ್ಮ ಮನೆಯೊಳಗೆ ಸಿಕ್ಕದ ಅಂತಂದ್ರ ನಮ್ಮ ಮನೆತನದಾತು ಅಥವಾ ವಿಶೇಷವಾಗಿ ನಮ್ಮ ಅಣ್ಣಂದ ರಾಯರ ಭಕ್ತಿ ಆದಂತ ಅವ್ರದೇ ವಿಶೇಷ ಅನುಗ್ರಹ. ಇದಕ್ಕೆ ನಾವು ಯಾವ ರೀತಿ ಸ್ಪಂದಿಸ್ಬೇಕು ಅನ್ನೋದು ಇದು ಆಗ್ತದೆ. ಎಲ್ಲ ಇಡೀ ನಮ್ಮ ಮನೆತನದೊಳಗೆ ಎಲ್ಲರಿಗೂ ಒಂಥರ ಖುಷಿನೋ ಖುಷಿ, ನಮ್ಮ ಅಣ್ಣಗ ಇಂಥ ಒಂದು ಅನುಗ್ರಹ ಆಗಿದೆ, ನಮ್ಮ ಮನೆತನಕ್ಕೊಂದು ಇಂಥ ಅನುಗ್ರಹ ಆಗಿದೆ ಅಂತ ಹೇಳಿ ಬಹಳ ಖುಷಿ ಆಗಿದೆ. ಅದು ಮಂತ್ರಾಕ್ಷತೆ ದೇವ್ರ ಮನೇಲೇ ಇಟ್ಟಿದ್ರಿ ಸರ್? ಅದು ನಿಮ್ಮ ಅಣ್ಣವರು ಮಂತ್ರಾಕ್ಷತೆ ಮತ್ತು ಕಲ್ಸಕ್ರಿ ಮತ್ತು ನಿರ್ಮಾಲ್ಯ. ನಿರ್ಮಾಲ್ಯ ಅಂದ್ರೆ ಇದು ಮಾಲೆ ಅಂದ್ರೆ ದೇವರಿಗೆ ಇರಿಸಿದಂತ ಹೂವನ್ನು ಮರುದಿವಸ ಅದಕ್ಕೆ ನಿರ್ಮಾಲ್ಯ ಅಂತಿದ್ವಿ. ಸೊ ಅದು ಎಲ್ಲಾನು ಒಂದೇ ಸರಿ ಒಂದು ಶೋಕೇಸ್ ಅಲ್ಲಿ ಇಟ್ಟಿದ್ರು. ಅಂದ್ರೆ ಮರ್ತು ಬಿಟ್ಬಿಟ್ರು ಹಂಗೆ? ಹ್ಮ್, ಮರ್ತು ಎಷ್ಟೋ ದಿವಸ ಹಂಗೆ ಇಟ್ಬಿಟ್ಟಿರ್ತದೆ. ಕ್ಲೀನ್ ಮಾಡಕ್ ಹೋದಾಗ ಇದು ಅದು ಪಾಕೆಟ್ ನೊಳಗಿನ ಕಲ್ಸಕ್ರಿ ಪ್ರಸಾದ ಎಷ್ಟೋ ಇದಾಯ್ತಲ್ಲ ಇಲ್ಲಿ ಇಟ್ಟಿವಿ ಅಂತ ಪ್ರಸಾದ ಕಲ್ಸಕ್ರಿ ಪ್ರಸಾದ ಮಾತ್ರ ತಗೊಂಡು ಆಮೇಲೆ ಮಿಕ್ಕಿದ್ದು ಮಂತ್ರಾಕ್ಷತಿ ಮತ್ತು ನಿರ್ಮಲ್ಯ ಮತ್ತೆ ಅಲ್ಲೇ ಇಟ್ಟು ಆಮೇಲೆ ಬೆಳಿಗ್ಗೆ ಅದು ಕ್ಲೀನ್ ಮಾಡುವಾಗ ಮತ್ತೆ ಅದು ಏನು ಈ ತರದ ಅದು ನಿರ್ಮಾಲ್ಯ ಮತ್ತು ಮಂತ್ರಾಕ್ಷತೆ ಎರಡು ಕನ್ವರ್ಟ್ ಆಗಿದೆಯಾ ಅಥವಾ ಅದು ಇದೆ ಮತ್ತೆ ಇದು ಆಡ್ ಆಗಿದೆಯಾ? ಅದು ಸ್ವಲ್ಪ ಇದೆ ಬಟ್ ನಿರ್ಮಲ ಮಂತ್ರಾಕ್ಷತಿ ಬಹಳ ಕಮ್ಮಿ ಅದ್ರೊಳಗೆ. ಯಾವ್ದು ಎಲ್ಲೋ ಒಂದು ಎರಡು ಮಂತ್ರಾಕ್ಷತಿ ಉಳ್ಕೊಂಡಿತ್ತು ಅಷ್ಟೇ. ಹಂಗೆ ನಿರ್ಮಾಲ್ಯನು ಅಂದ್ರೆ ಅದ್ರ ಜೊತೆ ಬೇರೆ ನಿರ್ಮಾಲ್ಯನು ಇಟ್ಟಿತ್ತಲ್ಲ, ಹೀಗಾಗಿ ಈ ನಿರ್ಮಾಲ್ಯನು ಅದೇನಂತಲ್ಲ. ಬಟ್ ನಿರ್ಮಾಲ್ಯ ಮತ್ತು ಮಂತ್ರಾಕ್ಷತೆ ಅನ್ಕ ಜಾಸ್ತಿ ಇಲ್ಲೇ ಇಲ್ಲ, ಜಸ್ಟ್ ಬರೀ ಸ್ವಲ್ಪ ಇತ್ತು. ಒಂದು ಎರಡು ನೋಡಿದ ತಕ್ಷಣ ನಿಮ್ಮ ಅಣ್ಣವ್ರ ರಿಯಾಕ್ಷನ್ ಹೆಂಗಿತ್ತು ಅಂತ? ಅವಾಗ ಅದು ಮೊದಲು ಸಿಕ್ಕದ್ದು ನಮ್ಮ ಅತ್ತಿಗೆಯವರ ಹತ್ರ. ಅವ್ರ ಅವ್ರಿಗನಕ ಅದು ಏನು ಒಂಥರ ಅವ್ರಿಗೆ ಆಶ್ಚರ್ಯ ಆಗಿ ಏನ್ ಮಾಡ್ಬೇಕು ಅನ್ನೋ ಇದನ್ನ ಆಗ್ತದೆ. ಅವ್ರು ತಮ್ಮ ಇದನ್ನು ಕಳ್ಕೊಂಡಿದ್ರು, ಅವ್ರು ನಿಲ್ಲಿಕ್ ಸಹಿತ ಆಗ್ತಾ ಇರಲಿಲ್ಲ. ಆತ ಆ ವೇಳೆಗೆ ನಮ್ಮ ಅಣ್ಣ ಹೋಗಿ ಅವ್ರನ್ನ ಹಿಡ್ಕೊಂಡು ಏನಾಗಿದೆ ಅಂತ ಕೇಳಿದಾಗ ಇಲ್ಲ ನೋಡ್ರಿ ಇದು ಏನದ ಅಂತ ಹೇಳಿ ಅಂತಂದಾಗ ಅವಾಗ ನಮ್ಮ ಅಣ್ಣಗೂ ಬಹಳ ಆಶ್ಚರ್ಯ ಆಗ್ಬಿಟ್ಟದು, ಏನಪ್ಪ ಇದು ಏನ್ ಅನ್ಕೋಬೇಕು ಅಂತ ಹೇಳಿ. ಆಮೇಲೆ ಮುಂದೆ ನಮಗೆ ಫೋನ್ ಮಾಡಿ ನಾವು ಒಂದು ಮುಂದೆ ಒಂದು 15 ನಿಮಿಷಕ್ಕೆ ನಾನು ಬಂದೆ, ನಾನು ಇಲ್ಲೇ ಇರೋದು. ಬಂದು ಅವನ್ನೆಲ್ಲ ತೋರಿಸಿ ನಮಗನಕ ಅದು ನೋಡಿದ್ಕೇನೆ ಶಾಲಿಗ್ರಾಮ ಅಂತ ಹೇಳಿ ನಮಗೆಲ್ಲ ಅನಿಸ್ಬಿಟ್ಟಿತ್ತು. ನಮಗೆಲ್ಲ ಅನಿಸ್ಬಿಟ್ಟಿತ್ತು. ಆದ್ರೆ ಮತ್ತೆ ಕೆಲವು ಜನಕ್ಕೆ ಇಲ್ಲಿ ಪಂಡಿತರಿಗೆ ಅವ್ರಿಗೆಲ್ಲ ತೋರಿಸಿದಾಗ ಕೆಲವು ಜನ ಅದು ಸರಿನೇ ಅಂತಂದ್ರೆ ಎಷ್ಟೋ ಜನರು ಮನೆಯಲ್ಲಿನು ಈ ತರದ್ದು ಶಾಲಿಗ್ರಾಮ ಇದೆ ಅಂತೆ ಅಂತ ಜನನು ಬಂದು ಹೇಳಿದ್ರು. ಇದು ಬೇರೆ ಶಾಲಿಗ್ರಾಮಕ್ಕಿಂತ ವಿಶಿಷ್ಟವಾಗಿದೆಯಾ ಸುಧೀಂದ್ರ ಅವರೇ? ಸ್ವಲ್ಪ ಡಿಫ್ರೆಂಟ್ ಆಗಿದೆ, ನಾ ನೋಡಿದ ಶಾಲಿಗ್ರಾಮಕ್ಕಿಂತ ಇದು ವಿಶಿಷ್ಟವಾಗಿದೆ. ಅಂದ್ರೆ ಹೆಂಗೆ? ಅದರ ಆಕಾರ ಬೇರೆ ತರ ಇದೆಯಾ? ಇದು ಪೂರ್ತಿ ಗೋಲಾಕಾರ ಇದೆ. ಈ ನಾವು ನೋಡಿದ ಕೆಳಗಡೆ ಚಪ್ಪಟ್ಟಾಗಿರುತ್ತಲ್ವಾ?
ಅಂದ್ ಮಾಮೂಲಾಗಿರುತ್ತೆ, ಮಾಮೂಲಾಗಿ ಸ್ವಲ್ಪ ಅದಕ್ಕೆ ಒಂದು ಅದನ್ನ ಪೀಠ ತರ ಇರುತ್ತೆ ಅಂತ ಹೇಳೋದು. ನಾನ್ ನೋಡಿದ್ದು ಅಂತ ಶಾಲೆಗಳನ್ನೇ ನೋಡಿದ್ದು. ಆದ್ರೆ ಇದನ್ನ ಟೆಲಿಗ್ರಾಮ್ ಮಣ್ಣು ನಮ್ಮ ಮನೆಯೊಳಗೆ ಬಂದಾಗ ನೋಡಿದಾಗ, ಬೇರೆಯವರು ಬಂದು ನೋಡಿದಾಗ ಇದು ರತ್ನಗರ್ಭ ಶಾಲಿಗ್ರಾಮ ಅಥವಾ ಇದಕ್ಕೆ ಮೀನು ಶಾಲಿಗ್ರಾಮ ಈ ತರ ಅಂತಾರೆ ಅದಕ್ಕೆ ಅಂತ ಅವ್ರ ಮನೆಯಲ್ಲಿ. ಸುಧೀಂದ್ರ ಅವರೇ, ನಿಮ್ ನಿಮ್ಮ ಇಡೀ ಕುಟುಂಬ ಚೆನ್ನಾಗಿರ್ಲಿ, ಒಳ್ಳೆ ಆಶೀರ್ವಾದ ಆಗಿದೆ ಅಂತ ಭಾವಿಸ್ತೇವೆ. ಪ್ರಹ್ಲಾದ್ ಸಿಮಿಕೇರಿ, ಸುಧೀಂದ್ರ ಸಿಮಿಕೇರಿ, ನಿಮ್ಮ ಇಡೀ ಮನೆತನ ಒಳ್ಳೇದಾಗ್ಲಿ ಸರ್. ಥ್ಯಾಂಕ್ ಯು ಪಬ್ಲಿಕ್ ಟಿವಿ ಜೊತೆ ಮಾತಾಡಿದ್ದಕ್ಕೆ. ಇದು ಬಾಗಲಕೋಟೆಯ ವಿದ್ಯಾಗಿರಿಯ ಪ್ರಹ್ಲಾದ್ ಸಿಮಿಗಿರಿ ಅವರ ಮನೆಯಲ್ಲಿ ನಡೆದಂತಹ ಅಚ್ಚರಿ.